ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಆಮ್ ರಿಪಾಕ್ಷ ಸೊ ಇವತ್ತಿನ ಒಂದು ಜಾಬ್ ಜಂಕ್ಷನ್ ವೀಡಿಯೋದಲ್ಲಿ ನಾವು ಏನು ಮಾಡೋಣ ಅಂದರೆ ಬಿ ಪಿ ಎನ್ ಎಲ್ ಒಂದು ಲೇಟೆಸ್ಟ್ ನೋಟಿಫಿಕೇಶನ್ ಬಿಟ್ಟಿದೆ ಅದ್ರ ಬಗ್ಗೆ ತಿಳ್ಕೊಂಬರೋಣ ಸೊ ಬಿ ಪಿ ಎನ್ ಎಲ್ ಅವ್ರು ಏನು ಅಂದರೆ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ಗೆ ಒಂದು ಹೊಸ ನೋಟಿಫಿಕೇಷನ್ ಬಿಟ್ಟಿದ್ದಾರೆ ಸೊ ಅದರ ಅಡ್ವರ್ಟೈಸ್ಮೆಂಟ್ ಇಲ್ಲಿದೆ ಸೊ ನೋಡಿರಿ ಇಂಪಾರ್ಟೆಂಟ್ ಡೇಟ್ಸ್ ನೋಡಿರಿ ಇಂಪಾರ್ಟೆಂಟ್ ಡೇಟ್ಸ್ ಏನಂದರೆ ಈ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಅಂದ್ರೆ ಆನ್ಲೈನು ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೊಂದರಂದೇ ಸ್ಟಾರ್ಟ್ ಆಗಿದೆ ಅಪ್ಲಿಕೇಶನ್ ಯಾವಾಗ ಎಂಡ್ ಆಗುತ್ತೆ ಅಂದರೆ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೊಂದರಂದು ಎಂಡ್ ಆಗುತ್ತೆ ಸೊ ಆನ್ಲೈನ್ ಅಪ್ಲಿಕೇಶನ್ ಇರೋದರಿಂದ ನೀವು ಅವರು ಅಫಿಷಿಯಲ್ ವೆಬ್ಸೈಟ್ ಆದಂಥ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಭಾರತೀಯ ಪಶುಪಾಲನ್ ಡಾಟ್ ಕಾಮ್ ಇದ್ರ ಮೂಲಕನೇ ಅರ್ಜಿ ಸಲ್ಲಿಸಬೇಕಾಗುತ್ತೆ ಆಮೇಲೆ ಎಷ್ಟು ವೇಕೆನ್ಸೀಸ್ ಇದೆ ನೋಡಿರಿ ಇಲ್ಲಿ ಮೂರು ಥರನಾದ ಪೋಸ್ಟ್ ಇದೆ ಫಸ್ಟ್ ಬಂದುಬಿಟ್ಟು ನಿಮಗೆ ಪ್ಲಾನಿಂಗ್ ಕಮಿಷನ್ ಕಮ್ಯುನಿಕೇಷನ್ ಆಫೀಸರ್ ನೆಕ್ಸ್ಟ್ ಬಂದು ಪ್ಲ್ಯಾನಿಂಗ್ ಬ್ರಾಡ್ಕಾಸ್ಟ್ ಆಫೀಸರ್ ತರ್ಡ್ ಬಂದು ಪ್ಲಾನಿಂಗ್ ಅಸಿಸ್ಟೆಂಟ್ ಆಫೀಸರ್ಸ್ ಅಂತಿದೆ ಈ ಪ್ಲಾನಿಂಗ್ ಕಮ್ಯುನಿಕೇಷನ್ ಆಫೀಸರ್ ಒಳಗೆ ನಿಮಗೆ ಎಪ್ಪತ್ತೈದು ಹುದ್ದೆಗಳಿವೆ ಪ್ಲಾನಿಂಗ್ ಬ್ರಾಡ್ಕಾಸ್ಟ್ ಆಫೀಸರ್ ಒಳಗೆ ನಿಮಗೆ ಮುನ್ನೂರ ಎಪ್ಪತ್ತೈದು ಹುದ್ದೆಗಳಿವೆ ಪ್ಲಾನಿಂಗ್ ಅಸಿಸ್ಟೆಂಟ್ ಒಳಗೆ ನಿಮಗೆ ನೂರ ಎಪ್ಪತ್ತೈದು ಹುದ್ದೆಗಳಿವೆ ಆಗಿ ಎರಡು ಸಾವಿರದ ಮುನ್ನೂರ ಇಪ್ಪತ್ತೈದು ಹುದ್ದೆಗಳಿವೆ ಸೊ ಅಪ್ಲಿಕೇಶನ್ ಫೀಸ್ ನೋಡಿರಿ ನೀವೇನಾದರೂ ಪ್ಲಾನಿಂಗ್ ಕಮ್ಯುನಿಕೇಷನ್ ಆಫೀಸರ್ ಹುದ್ದೆಗೆ ಅಪ್ಲೈ ಮಾಡ್ತಿದ್ರೆ ನೀವು ಎಂಟುನೂರ ಇಪ್ಪತ್ತಾರು ರೂಪಾಯಿ ಕಟ್ಟಬೇಕು ಅದೇ ಥರ ನೀವೇನಾದರೂ ಪ್ಲಾನಿಂಗ್ ಬ್ರಾಡ್ಕಾಸ್ಟ್ ಆಫೀಸರ್ ಹುದ್ದೆಗೆ ಅಪ್ಲೈ ಮಾಡ್ತಿದ್ರೆ ಏಳ್ನೂರ ಎಂಟು ರೂಪಾಯಿನ ಕಟ್ಟಬೇಕು ಪ್ಲಾನಿಂಗ್ ಅಸಿಸ್ಟೆಂಟ್ ಹುದ್ದೆಗೆ ಅಪ್ಲೈ ಮಾಡಿದರೆ ಐನೂರ ತೊಂಬತ್ತು ರೂಪಾಯಿನ ಕಟ್ಟಬೇಕಾಗುತ್ತೆ ಸೊ ಇಲ್ಲಿ ಏಜ್ ಲಿಮಿಟ್ ನೋಡಿರಿ ಪ್ಲಾನಿಂಗ್ ಕಮ್ಯುನಿಕೇಷನ್ ಆಫೀಸರಿಗೆ ಮಿನಿಮಮ್ ಏಜ್ ಲಿಮಿಟ್ ಎಷ್ಟಿದೆ ಅಂದರೆ ಇಪ್ಪತ್ತೈದು ವರ್ಷ ಮ್ಯಾಕ್ಸಿಮಿಮಮ್ ನಲ್ವತ್ತೈದು ವರ್ಷ ಇದೆ ಪ್ಲಾನಿಂಗ್ ಬ್ರಾಡ್ಕಾಸ್ಟ್ ಆಫೀಸರಿಗೆ ಮಿನಿಮಮ್ ಏಜ್ ಲಿಮಿಟ್ ಎಷ್ಟಿದೆ ಅಂದರೆ ಇಪ್ಪತ್ತೊಂದು ವರ್ಷ ಮ್ಯಾಕ್ಸಿಮಮ್ ನಲ್ವತ್ತು ವರ್ಷ ಇದೆ ಪ್ಲಾನಿಂಗ್ ಅಸಿಸ್ಟೆಂಟಿಗೆ ಮಿನಿಮಮ್ ಇಪ್ಪತ್ತೊಂದು ವರ್ಷ ಮ್ಯಾಕ್ಸಿಮಮ್ ನಲ್ವತ್ತೊಂದು ವರ್ಷ ನಲ್ವತ್ತು ವರ್ಷ ಇದೆ ಅದೇ ಥರನಾಗೆ ಎಜುಕೇಷನ್ ಕ್ವಾಲಿಫಿಕೇಶನ್ ನೋಡಿರಿ ಪ್ಲಾನಿಂಗ್ ಕಮ್ಯುನಿಕೇಷನ್ ಆಫೀಸರಿಗೆ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆಯಪ್ಪ ಅಂದರೆ ನೀವು ಡಿಗ್ರಿ ಮಾಡಿರಬೇಕು ಜೊತೆಗೆ ಪ್ರಿಫರೆನ್ಸ್ ವಿಲ್ ಬಿ ಗಿವನ್ ಟು ದೋಸ್ ಕ್ಯಾಂಡಿಡೇಟ್ ಹೂ ಹ್ಯಾವ್ ಎಕ್ಸ್ಪೀರಿಯನ್ಸ್ ಇನ್ ಮಾರ್ಕೆಟಿಂಗ್ ಫೀಲ್ಡ್ ಸೊ ಯಾವ ಕ್ಯಾಂಡಿಟಿಗೆ ಮಾರ್ಕೆಟಿಂಗ್ ಫೀಲ್ಡಲ್ಲಿ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಅವ್ರಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ ಅದೇ ಥರನಾಗೆ ನೀವೇನಾದರೂ ಪ್ಲಾನಿಂಗ್ ಬ್ರಾಡ್ಕಾಸ್ಟ್ ಆಫೀಸರ್ ಆದರೆ ನಿಮಗಿಲ್ಲಿ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆಯಪ್ಪ ಅಂದರೆ ನೀವು ಟ್ವೆಲ್ತ್ ಪಾಸ್ ಆಗಿರಬೇಕು ಜೊತೆಗೆ ಮಾರ್ಕೆಟಿಂಗ್ ಒಳಗೆ ಡಿಪ್ಲೊಮಾ ಮಾಡಿರಬೇಕು ಮತ್ತು ಮಾರ್ಕೆಟಿಂಗ್ ಒಳಗೆ ಎಕ್ಸ್ಪೀರಿಯೆನ್ಸ್ ಇರಬೇಕು ಅದೇ ಥರನಾಗಿ ನೀವೇನಾದರೂ ಪ್ಲಾನಿಂಗ್ ಅಸಿಸ್ಟೆಂಟ್ ಹುದ್ದೆಗೆ ಅಪ್ಲೈ ಮಾಡಿದರೆ ಇಲ್ಲಿ ನೀವು ಜಸ್ಟ್ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಜೊತೆಗೆ ನೀವು ಮಾರ್ಕೆಟಿಂಗ್ ಡಿಪ್ಲೊಮೊ ಮಾಡಿರಬೇಕು ಯಾವುದ್ರೊಳಗಪ್ಪ ಅಂದರೆ ಮಾರ್ಕೆಟಿಂಗ್ ಒಳಗೆ ಆಮೇಲೆ ಮಾರ್ಕೆಟಿಂಗ್ ಒಳಗೆ ನಿಮಗೆ ಎಕ್ಸ್ಪೀರಿಯೆನ್ಸ್ ಇರಬೇಕಾಗ್ತದೆ ನೆಕ್ಸ್ಟ್ ನೋಡಿರಿ ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇರುತ್ತೆ ಅಂದರೆ ಫಸ್ಟ್ ನಿಮಗೊಂದು ರಿಟರ್ನ್ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ ಅದಾದಮೇಲೆ ಅವರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ ಆಮೇಲೆ ಇಂಟರ್ವ್ಯೂ ಇರುತ್ತೆ ಸೊ ಈ ರಿಟರ್ನ್ ಎಕ್ಸಾಮಿನೇಷನಲ್ಲಿ ಅಂದರೆ ಐವತ್ತು ಕ್ವಶನ್ಸ್ ಇರುತ್ತೆ ಆಲ್ ಕ್ವಶನ್ಸ್ ವಿಲ್ ಬಿ ಆಬ್ಜೆಕ್ಟಿವ್ ಟೈಪ್ ಸೊ ಇದು ಎಮ್ ಸಿ ಕ್ಯೂ ಕ್ವಶನ್ಸು ಇಲ್ಲಿ ಡ್ಯೂರೇಷನ್ ಎಷ್ಟಿರುತ್ತಪ್ಪ ಅಂದರೆ ಮೂವತ್ತು ನಿಮಿಷ ಇರುತ್ತೆ ಇಲ್ಲಿ ಯಾವುದೇ ಥರನಾದಂಥ ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಇರೋಲ್ಲ ಆಮೇಲೆ ಪ್ರತಿಯೊಂದು ಕ್ವಶನಿಗೂ ಒಂದು ಮಾರ್ಕ್ಸ್ ಇರುತ್ತೆ ಇಲ್ಲಿ ನೀವು ಕ್ವಾಲಿಫೈಯಿಂಗ್ ಪರ್ಸೆಂಟೇಜ್ ಕೂಡ ಇರುತ್ತೆ ನೀವು ಜಸ್ಟ್ ಎಕ್ಸಾಮ್ನ ಬರೆದ್ರಿ ಅಂತ ಅನ್ನಿಲ್ಲ ಅಲ್ಲಿ ನೀವು ಮಿನಿಮಮ್ ತರ್ಟಿ ಸಿಕ್ಸ್ ಪರ್ಸೆಂಟೇಜ್ನ ತೊಗೋಬೇಕು ಅಂಥವ್ರಿಗೆ ಮಾತ್ರ ಏನಂದರೆ ಇಂಟರ್ವ್ಯೂ ಕರೀತಾರೆ ಅದಾದಮೇಲೆ ನಿಮ್ಗೆ ಏನಂದರೆ ಇಲ್ಲಿ ರಿಸರ್ವೇಷನ್ ಇರೋಲ್ಲ ಈ ಈ ಕ್ಯಾಟಗರಿಗಿಷ್ಟು ಅಂತ ನೆಕ್ಸ್ಟ್ ಏನಂದರೆ ಕ್ವಾಲಿಫೈಂಗ್ ಪರ್ಸೆಂಟೇಜ್ ತೊಗೊಳೋದು ಕಂಪಲ್ಸರಿ ಆಗಿದೆ ಅದು ಮ್ಯಾಂಡೇಟ್ರಿ ಅದಾದಮೇಲೆ ರಿಟರ್ನ್ ಎಕ್ಸಾಮಿನೇಷನಲ್ಲಿ ಏನೇನಿರುತ್ತೆ ನೋಡಿರಿ ರಿಟರ್ನ್ ಎಕ್ಸಾಮಿನೇಷನಲ್ಲಿ ನಿಮಗೆ ಟೋಟಲು ಫೈವ್ ಸಬ್ಜೆಕ್ಟ್ ಇರುತ್ತೆ ಹಿಂದಿ ಇಂಗ್ಲೀಷ್ ಮ್ಯಾಥಮೆಟಿಕ್ಸ್ ಮಾರ್ಕೆಟಿಂಗ್ ಮತ್ತು ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಕಂಪ್ಯೂಟರ್ ಪ್ರತಿಯೊಂದು ಸೆಕ್ಷನ್ನಿಂದ ನಿಮಗೆ ಹತ್ತು ಕ್ವಶನ್ಸ್ ಕೇಳ್ತಾರೆ ಹತ್ತು ಮಾರ್ಸಿಗೆ ಟೋಟಲ್ ಟೈಮ್ ಡ್ಯೂರೇಷನ್ ಎಷ್ಟಿರುತ್ತಪ್ಪ ಅಂದರೆ ಮೂವತ್ತು ನಿಮಿಷ ಇರುತ್ತೆ ಇದಾದಮೇಲೆ ನಿಮಗೆ ಇಂಟರ್ವ್ಯೂ ಇರುತ್ತೆ ಅದೇ ಥರನೇ ನಿಮ್ಗೆ ಎಷ್ಟು ಸ್ಯಾಲ್ರಿ ಕೊಡ್ತಾರೆ ಅಂದರೆ ನೀವೇನಾದರೂ ಪ್ಲ್ಯಾನಿಂಗ್ ಕಮ್ಯುನಿಕೇಷನ್ ಆಫೀಸರ್ ಆದರೆ ಇಪ್ಪತ್ತೈದು ಸಾವಿರ ರೂಪಾಯಿ ಸ್ಯಾಲ್ರಿ ಕೊಡ್ತಾರೆ ಪ್ಲ್ಯಾನಿಂಗ್ ಬ್ರಾಡ್ಕಾಸ್ಟ್ ಆಫೀಸರ್ ಆದರೆ ಇಪ್ಪತ್ತೆರಡು ಸಾವಿರ ಸ್ಯಾಲ್ರಿ ಕೊಡ್ತಾರೆ ಪ್ಲಾನಿಂಗ್ ಅಸಿಸ್ಟೆಂಟ್ ಆದರೆ ಇಪ್ಪತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಕೊಡ್ತಾರೆ ಸೊ ಇನ್ ಕೇಸ್ ನಿಮ್ಗೆ ಇನ್ನೂ ಹೆಚ್ಚಿನ ಡೌಟ್ ಇದ್ದರೆ ಅವ್ರ ಅಫಿಷಿಯಲ್ ವೆಬ್ಸೈಟ್ ಆದಂಥ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಭಾರತೀಯ ಪಶುಪಾಲನ್ ಡಾಟ್ ಕಾಮಿಗೆ ಹೋಗಿ ವಿಸಿಟ್ ಮಾಡಿರಿ ಅಲ್ಲಿ ನಿಮಗೆ ಡೀಟೇಲ್ಡ್ ನೋಟಿಫಿಕೇಷನ್ ಸಿಗುತ್ತೆ ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು